ನಾಲ್ಕೈದು ಇಂದ ದಿನಗಳ ಹಿಂದಷ್ಟೇ ರಾಜರಾಜೇಶ್ವರಿ ನಗರ ವಲಯದ ಕೆಂಗೇರಿ ವಿಭಾಗದಲ್ಲಿ ನಡೆದಿದ್ದಂಥ ಇನ್ನೂರಕ್ಕೂ ಹೆಚ್ಚು ನಕಲಿ ಏಕಾತೆಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡಿದ್ದೆ ಇವತ್ತು ಅದೇ ಆರ್ ಆರ್ ನಗರ ವಲಯದ ರಾಜರಾಜೇಶ್ವರಿ ನಗರ ಉಪವಿಭಾಗ ರಾಜರಾಜೇಶ್ವರ ನಗರ ವಾರ್ಡ್ ವಾರ್ಡ್ ನಂಬರ್ ನೂರ ಅರವತ್ತರ ವ್ಯಾಪ್ತಿಯಲ್ಲಿ ಹೊಸ್ಕೇರಹಳ್ಳಿ ಚನ್ನಸಂದ್ರ ಮತ್ತು ಹಲಗೆವಾಡೆಯಹಳ್ಳಿ ಮೂರೇ ಮೂರು ಭಾಗಗಳಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಎಂಟುನೂರ ಎಂಟಕ್ಕೂ ಹೆಚ್ಚು ನಕಲಿ ಏಕಾತೆಗಳನ್ನು ಮಾಡೋದ್ರ ಮೂಲಕ ಇಪ್ಪತ್ತು ಕೋಟಿ ರೂಪಾಯಿಗೂ ಹೆಚ್ಚು ಅಭಿವೃದ್ಧಿ ಶುಲ್ಕ ರೂಪದಲ್ಲಿ ಪಾಲಿಕೆಗೆ ಸಂದಾಯ ಸಂದಾಯವಕ್ಕಾಗಿದ್ದಂಥ ಹಣವನ್ನು ಪಾಲಿಕೆಯ ಆ ಭಾಗದ ನಕಲಿ ವಂಚಕಾಧಿಕಾರಿಗಳು ಲೂಟಿ ಮಾಡಿರುವಂಥ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ ನಗರ ವಾರ್ಡು ವಾರ್ಡ್ ನಂಬರ್ ನೂರ ಅರವತ್ತರ ವ್ಯಾಪ್ತಿಯಲ್ಲಿ ಪ್ರಭಾವಿ ಲ್ಯಾಂಡ್ ಡೆವಲಪರ್ಗಳಿಗೆ ಸಂಬಂಧಪಟ್ಟ ಸ್ವತ್ತುಗಳಿಗೆ ದೂರದ ಕೆಂಗೇರಿ ಗ್ರಾಮದಲ್ಲಿ ಭೂಪರಿವರ್ತನೆ ಆಗಿರತಕ್ಕಂಥ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಆಗಿರ್ತಕ್ಕಂಥ ದಾಖಲೆಗಳನ್ನು ತಿದ್ದಿ ಚೆನ್ನಸಂದ್ರ ಭಾಗದಲ್ಲಿ ಹೊಸಕೇರಹಳ್ಳಿ ಭಾಗದಲ್ಲಿ ಹಲಗೆ ಒಡೆರಳ್ಳಿ ಭಾಗದಲ್ಲಿ ಆ ಆಬ್ ಆ ಸ್ವತ್ತುಗಳಿಗೆ ಆ ಒಂದು ಪರಿವರ್ತನಾ ಆದೇಶವನ್ನು ಜಿಲ್ಲಾಧಿಕಾರಿಗಳ ಆದೇಶದ ಪ್ರತಿಯನ್ನು ಲಗತ್ತಿಸಿಕೊಂಡು ವೈಟ್ನರ್ ಹಾಕಿ ಆ ದಾಖಲೆಗಳನ್ನು ತಿದ್ದಿ ಅದ್ರ ಮೂಲಕ ಈ ಏಕಾತಗಳನ್ನು ಮಾಡೋದ್ರ ಮೂಲಕ ಅವರು ಕೂಡ ಹತ್ತಾರು ಕೋಟಿ ರೂಪಾಯಷ್ಟು ಹಣವನ್ನು ಭ್ರಷ್ಟಾಚಾರ ರೂಪದಲ್ಲಿ ಸಂಪಾದನೆ ಮಾಡಿದ್ದಾರೆ ಪಾಲಿಕೆಗೆ ಇಪ್ಪತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಇಲ್ಲಿ ವಂಚನೆ ಮಾಡಿದ್ದಾರೆ ಸಹಾಯಕ ಕಂದಾಯ ಅಧಿಕಾರಿಯಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಗಣೇಶ್ ಅವರು ಈ ದ್ವಿತೀಯ ಜರ್ಜೆ ಸಹಾಯಕರಾಗಿರ್ತಕ್ಕಂಥ ಓಂಕಾರ ಮೂರ್ತಿಯವರು ಮತ್ತು ವಾಟರ್ಮ್ಯಾನ್ ಕೆಲಸ ಮಾಡ್ತಾ ಇರುವಂಥ ಮೂರ್ತಿ ಈ ನಾಲ್ಕು ಜನ ಜೊತೆಗೆ ಇವರಿಗೆಲ್ಲ ಶ್ರೀರಕ್ಷೆ ಇರ್ತಕ್ಕಂಥ ಆರ್ ಆರ್ ನಗರ ವಲಯದ ಉಪಾಯುಕ್ತರಾಗಿರ್ತಕ್ಕಂಥ ಅಬ್ದುಲ್ ರಬ್ ಅವರು ಇಷ್ಟೋ ಜನ ಸೇರಿಕೊಂಡು ಈ ಒಂದು ಬೃಹತ್ ಹಣದಲ್ಲಿ ಶಾಮೀಲಾಗಿರ್ತಾರೆ ಆದರೆ ಇಲ್ಲಿ ಗಾಬರಿ ಆಗುವಂಥ ವಿಷಯ ಅಂತಂದರೆ ಇದೇ ಕಚೇರಿಯಲ್ಲಿ ಸಂಬಂಧಪಟ್ಟಂಗೆ ಆರ್ ಆರ್ ನಗರ ಉಪವಿಭಾಗದ ಸಹಾಯಕ ಕಂದ ಅಧಿಕಾರಿಗಳ ಕಚೇರಿಯಲ್ಲಿ ಎ ಆರ್ ಒ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಟ್ಯಾಕ್ಸ್ ಇನ್ಸ್ಪೆಕ್ಟ್ರುಗಳು ಕೂತ್ಕೊಳ್ಳುವಂಥ ಸರ್ಕಾರಿ ಆಸನಗಳಲ್ಲಿ ಬ್ರೋಕರ್ಗಳು ಅಂದರೆ ಮಧ್ಯವರ್ತಿಗಳು ಆ ಆಸನಗಳಲ್ಲಿ ಕೂತ್ಕೊಂಡು ಸರ್ಕಾರಿ ದಾಖಲೆಗಳನ್ನು ಅಂದರೆ ಪಾಲಿಕೆಯ ಎ ರಿಜಿಸ್ಟರ್ಗಳನ್ನು ತಗೊಂಡು ಅದರಲ್ಲಿ ನಮೂದು ಮಾಡುವಂಥದ್ದು ತಿದ್ದೋವಂಥ ಕೆಲಸವನ್ನು ಅವರು ರಾಜಾರೋಷವಾಗಿ ಮಾಡ್ತಾ ಇರ್ತಕ್ಕಂಥ ದಾಖಲೆಗಳನ್ನು ಕೂಡ ಫೋಟೋಗಳನ್ನು ಕೂಡ ನಾನು ಇವತ್ತು ಬಿಡುಗಡೆ ಮಾಡಿದ್ದೇನೆ ಹಾಗಾಗಿ ಇವತ್ತಿನ ದಿವಸ ಇವರೆಲ್ಲರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಂಡು ಕೂಡಲೇ ಇವ್ರನ್ನೆಲ್ಲ ಅಮಾನತು ಮಾಡಿ ಇಲಾಖಾ ವಿಚಾರಣೆಗೆ ಆದೇಶ ಮಾಡಬೇಕು ಅಂತ ಪಾಲಿಕೆಯ ಮುಖ್ಯ ಆಯುಕ್ತರನ್ನ ನಾನು ಮನವಿ ಮಾಡಿಕೊಂಡಿದ್ದೇನೆ ಹಾಗೆ ಆಡಳಿತಾಧಿಕಾರಿಗಳನ್ನು ಮನವಿ ಮಾಡಿಕೊಂಡಿದ್ದೇನೆ ಲೋಕಾಯುಕ್ತದಲ್ಲಿ ಇವರೆಲ್ಲರ ವಿರುದ್ಧ ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಮತ್ತು ಫೋರ್ಜರಿ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದೇನೆ ಇದೆಲ್ಲದಕ್ಕಿಂತಲೂ ಇನ್ನೊಂದು ವಿಷಯ ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ಮೊನ್ನೆ ನಡೆದಂಥ ವಿಷಯಕ್ಕೆ ಸಂಬಂಧಪಟ್ಟ ಹಗರಣಕ್ಕೆ ಹಾಗೆ ಬಸವರಾಜ್ ಮಗ್ಗಿ ಅಂತ ಪ್ರಭಾವ ಪ್ರ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥ ವಂಚಕನ ವಿರುದ್ಧ ಅವ್ರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿ ಪಾಲಿಕೆ ಮುಖ್ಯ ಆಯುಕ್ತರು ನಗರಾಭಿವೃದ್ಧಿ ಇಲಾಖೆ ಕಳಿಸ್ತಾರೆ ನಗರಾಭಿವೃದ್ಧಿ ಇಲಾಖೆ ಕೂಡ ಅದೇ ತಯಾರಿಯಲ್ಲಿರ್ತದೆ ಆದರೆ ಎಲ್ಲ ಒಂದು ಕಡೆ ಪ್ರಭಾವಿ ರಾಜಕಾರಣಿಗಳಿಂದ ಅವರ ಅಮಾನತಾದೇಶವನ್ನು ತಡೆ ಇಡಿರಿ ಅಂತ ಹೇಳಿ ಬಂದಿದೆ ಅಂತ ಹೇಳಿ ಆ ಒಂದು ಇವತ್ತು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಅಂತಂದರೆ ಈ ಭ್ರಷ್ಟರ ಹಿಂದೆ ಎಂತೆಂಥ ನಾಯಕರಿದ್ದಾರೆ ಎಂತೆಂಥ ರಾಜಕಾರಣಿಗಳಿದ್ದಾರೆ ಎಂತೆಂಥ ಅಧಿಕಾರಶಾಹಿಗಳಿದ್ದಾರೆ ಅನ್ನೋದು ರಾಜ ಗೊತ್ತಾಗುತ್ತೆ ಆದರೂ ಕೂಡ ಜನಪ್ರತಿನಿಧಿಗಳು ಇನ್ನೂ ಎಚ್ಚೆತ್ಕೊಳ್ಳದೆ ಇಂಥ ವಂಚಕರನ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಾರೋ ನೋಡಿದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತನ್ನ ಸಹಜವಾಗಿಯೇ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತೇನು ಕುಖ್ಯಾತಿಯನ್ನು ಪಡ್ಕೊಂಡಿದೆ ಅದು ನಿಜ ಅಂತೇಳಿ ಪದೇ ಪದೇ ರುಜುವಾತಾಗ್ತಾ ಇರ್ತದೆ